ಜಗದೀಶ್ ಶೆಟ್ಟರ್ ಅವರು ಒಂದು ರೀತಿ ಮಂಗನಾಟವನ್ನ ಮಾಡಿದ್ರು ಅಂತ ಬಂಗಾರಪೇಟೆ ಶಾಸಕರ ಆರೋಪ. ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಹೇಳಿದ್ದಾರೆ, ಜಗದೀಶ್ ಶೆಟ್ಟರ್ ಈ ರೀತಿ ಮಂಗನಾಟವನ್ನು ಆಡಬಾರ್ದಾಗಿತ್ತು. ಶೆಟ್ಟರ್ ವಿರುದ್ಧ ಕಾಂಗ್ರೆಸ್ ಶಾಸಕ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸೈದ್ಧಾಂತಿಕ ಹಿನ್ನೆಲೆ ನೋಡಿ ಅವರನ್ನ ಸೇರಿಸ್ಕೋಬೇಕಾಗಿತ್ತು. ಈಗ ನೋಡಿದ್ರೆ ಅವರು ಪಕ್ಷಕ್ಕೆ ಕೈಕೊಟ್ಟು ಹೋಗಿದ್ದಾರೆ. ಬಟ್ ಪಕ್ಷಕ್ಕೆ ಇದರಿಂದ ಯಾವುದೇ ನಷ್ಟ ಇಲ್ಲ ಅಂತ ಅವರ ಹೇಳಿಕೆ. ಜಗದೀಶ್ ಶೆಟ್ಟರ್ ಅವರು ನಿಮ್ಮ ಪಕ್ಷಕ್ಕೆ ಬಂದು ಮತ್ತೆ ವಾಪಸ್ ಬಿಜೆಪಿ ಸೇರಿದ್ದಾರೆ ನೋಡಿ, ಅದು ಗೊತ್ತಿರ್ತಕ್ಕಂಥ ವಿಚಾರನೇ. ಶೆಟ್ಟರ್ ಬಂದು ಮೂಲತಃ RSS-ನವರು, ಅವರು ಭಾಳಷ್ಟು ಕಾಲ BJP-ಯಲ್ಲಿ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಸ್ಪೀಕರ್ ಆಗಿ ಕೆಲಸ ಮಾಡಿದಂಥವರು. ಅವರು ಅಲ್ಲಿ ಅವರನ್ನ ಗಣನೆ ತೆಗೆದುಕೊಳ್ಳಿಲ್ಲ ಅಂತೇಳಿ ನಮ್ಮ ಪಕ್ಷಕ್ಕೆ ಬಂದರು. ಪಕ್ಷಕ್ಕೆ ಬಂದಾಗ ನಾವು ಬಂದ ತಕ್ಷಣವೇ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಅದಾದ ಸಿಕ್ಕಿದ್ರೆ ಸೋತರು ಕೂಡ ಅವರನ್ನು ನಾವು ಗೌರವ ನಡೆಸಿಕೊಂಡು ಅವರನ್ನು MLC ಮಾಡಿದ್ವಿ. ಯಾವ ಕಾರಣಕ್ಕೆ ಯಾವುದೋ ಅಂಶಕ್ಕೊಳಗಾಗಿ ಹೋಗಿದ್ದಾರೆ ಅಂದ್ಕೊಳ್ತೀನಿ. ಬಟ್ ಅವ್ರು ಹೋಗಿದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಯಾವುದೇ ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ಏಕಾಗಿ ಸೇರಿಸ್ಕೊಂಡಿದ್ದಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರು ಹೈಕಮಾಂಡನ್ನು ಅಪ್ರೋಚ್ ಮಾಡಿ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿದಾಗ ಸೇರಿಸ್ಕೊಳ್ಳಾಯ್ತು. ಆದರೆ ಅವ್ರು ತಿಳ್ಕೊಬೇಕು, ಹಿರಿಯರಾಗಿದ್ದುಕೊಂಡು ಈ ರೀತಿ ಮಂಗನಾಟ ಆಡಿದ್ರೆ ಜನ ಮುಂದೆ ಅವರು ಕ್ಷಮಿಸೋದಿಲ್ಲ. ಸಹಜ, ಎಲ್ಲ ಮಂತ್ರಿಗಳು ಮಾತನಾಡಿದ್ರು, ಈಗ ಶಾಸಕರ ಸರದಿ ಅಷ್ಟೇ. ಕಾಂಗ್ರೆಸ್ನಲ್ಲಿ ಎಲ್ಲ ಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರ ನಿರ್ಧಾರವನ್ನು ಖಂಡಿಸಿದರು. ಈಗ ಶಾಸಕರುಗಳು ಮಾತನಾಡ್ತಾ ಇದ್ದಾರೆ, ಮಂಗನಾಟ ಮಾಡಿದ್ರು, ಅದು ನಿಜ. ಈಗ ಶಿವಪ್ಪ ಶೆಟ್ಟರು, ಜಗದೀಶ್ ಶೆಟ್ಟರ್ ಅವರ ತಂದೆ, ಅವ್ರ ಕಾಲದಿಂದನೂ ಜನಸಂಘದಿಂದ ಬಂದಂಥವರು, ನೀವು ಏಕಾಏಕಿ ಸೇರಿಸ್ಕೊಂಡಿದ್ದು ಹೆಂಗೆ, ಸೈದ್ಧಾಂತಿಕ ಹಿನ್ನೆಲೆ ನೋಡಬೇಕಾಗಿತ್ತು ಕಾಂಗ್ರೆಸ್ನವರು ಕೂಡ ಅಂತ ಅದು ಸಹಜವಾದ ಮಾತು.